ಇರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೊರ್ತೀನಿ ನಿಮ್ಮ ಇಂಗ್ಲಿಷ್ ಪೇಪರ್ 6 ಏಪ್ರಿಲ್ 2023 ಕ್ಕೆ ನಡೆಯಲಿದೆ ಅದಕ್ಕಾಗಿ ಆಲ್ರೆಡಿ ನಾವು 2 ಅಂಕ 3 ಅಂಕ ಮತ್ತೆ 4 ಅಂಕದಲ್ಲಿ ಯಾವೆಲ್ಲ ಕ್ವೆಶ್ಚನ್ಸ್ ಗಳು ಬರ್ತಾವಲ್ಲ ವಿತ್ ಎಕ್ಸ್ಟ್ರಾಕ್ಟ್ಸ್ ಗಳನ್ನ ಸಹಿತ ಹಾಕಿದೀವಿ ಹಿಂದಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಇದಾವ ಎಕ್ಸಾಮ್ ಬಂದೇ ಬರ್ತಕ್ಕಂತ ಗ್ಯಾರಂಟಿ ಕ್ವೆಶ್ಚನ್ಸ್ ಇದಾವ 50 ಎಸ್ ಹೇಳಿದೀವಿ 60 ಮಾರ್ಕ್ಸ್ ಗ್ಯಾರಂಟಿ ಕ್ವೆಶ್ಚನ್ಸ್ ಅಂತಾನೆ ಕೊಟ್ಟಿದೀವಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ ಅಲ್ಲೆಲ್ಲ ವಿಡಿಯೋಗಳು ಹಾಕಿದೀವಿ ಕೆಳಗಡೆ ಇರತಕ್ಕಂತ ಪ್ಲೇಲಿಸ್ಟ್ ಅನ್ನು ನೋಡಿ ಅಂತ ಹೇಳ್ತಾ ಸೊ ಗ್ರಾಮರ್ ಅಲ್ಲಿ ಇವತ್ತು ಫಸ್ಟ್ ಪಾರ್ಟ್ ಅಲ್ಲಿ ಇರತಕ್ಕಂತದ್ದು ಒಂದಿಷ್ಟು ಕ್ವೆಶ್ಚನ್ಸ್ ಗಳು ಇದಾವ ಮೋಸ್ಟ್ ಇಂಪಾರ್ಟೆಂಟ್ ಇದಾವ ಇಲ್ಲಿಂದ ಕ್ವೆಶ್ಚನ್ಸ್ ಗಳು ಬಂದೇ ಬರ್ತಾವ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಕೂಡ ಗ್ರಾಮರ್ ಮತ್ತು ಕ್ವೆಶ್ಚನ್ ಆನ್ಸರ್ಸ್ ವಿಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಸೊ ಒನ್ ಮಾರ್ಕ್ ಅತ್ರ ನಿಮಗೆ ಆಂಟೋನಿಮ್ಸ್ ಗಳನ್ನು ಕೇಳೇ ಕೇಳ್ತಾರೆ ಸೊ 37 ಮೋಸ್ಟ್ ಇಂಪಾರ್ಟೆಂಟ್ ಇದಾವ ಅಬಿಲಿಟಿ ಇನ್ಅಬಿಲಿಟಿ ಏಬಲ್ ಅನೇಬಲ್ ಆಕ್ಟಿವ್ ಇನ್ಆಕ್ಟಿವ್ ಅನಿಮೇಟ್ ಇನ್ಅನಿಮೇಟ್ ಸರ್ಟನ್ ಅನ್ಸರ್ಟನ್ ಕನ್ಫರ್ಮ್ ನಾನ್ ಕನ್ಫರ್ಮ್ ನೆಕ್ಸ್ಟ್ ಡಿಸೆನ್ಸಿ ಇನ್ಡಿಸೆನ್ಸಿ ಡಿಗ್ರೇಡ್ ನಾನ್ ಡಿಗ್ರೇಡ್ ಡಿಫ್ರೆಂಟ್ ಇನ್ಡಿಫರೆಂಟ್ ಈಕ್ವಲ್ ಅನ್ಈಕ್ವಲ್ ಈಕ್ವಾಲಿಟಿ ಇನ್ಈಕ್ವಾಲಿಟಿ ಫಾರ್ಚುನೇಟ್ ಅನ್ಫಾರ್ಚುನೇಟ್ ಹ್ಯಾಪಿ ಅನ್ಹ್ಯಾಪಿ ಹಾನೆಸ್ಟ್ ಡಿಸ್ಹಾನೆಸ್ಟ್ ಕೈಂಡ್ ಅನ್ಕೈಂಡ್ ಲಾಫುಲ್ ಅನ್ಲಾಫುಲ್ ಲೀಗಲ್ ಇಲ್ಲೀಗಲ್ ಲಿಟ್ರೇಟ್ ಇಲಿಟ್ರೇಟ್ ಲಾಯಲ್ ಡಿಸ್ಲಾಯಲ್ ಮಾರಲ್ ಇಮ್ಮಾರಲ್ ಮಾರ್ಟಲ್ ಇಮಾರ್ಟಲ್ ನೋಬಲ್ ಇಗ್ನೋಬಲ್ ಒಬಿಡಿಯನ್ಸ್ ಡಿಸ್ಒಬಿಡಿಯನ್ಸ್ ಒಬಿಡೆಂಟ್ ಡಿಸ್ಒಬಿಡಿಯಂಟ್ ನೆಕ್ಸ್ಟ್ ಪ್ಯೂಯಸ್ ಇಂಪ್ಯೂಯಸ್ ಪೊಲೈಟ್ ಇಂಪೊಲೈಟ್ ಪ್ರಾಕ್ಟಿಕೇಬಲ್ ಇಂಪ್ರಾಕ್ಟಿಕೇಬಲ್ ಪ್ಯೂರ್ ಇಂಪ್ಯೂರ್ ರೆಗ್ಯುಲರ್ ಇರ್ರೆಗ್ಯುಲರ್ ರಿಲಿವೆಂಟ್ ಇರ್ರಿಲಿವೆಂಟ್ ರಿಲಿಜಿಯಸ್ ಇರ್ರಿಲಿಜಿಯಸ್ ರಿಪೇರೇಬಲ್ ಇರ್ರಿಪೇರೇಬಲ್ ಸೇಫ್ ಅನ್ಸೇಫ್ ಸೆನ್ಸ್ ನಾನ್ ಸೆನ್ಸ್ ಸಫಿಸಿಯಂಟ್ ಇನ್ಸಫಿಸಿಯಂಟ್ ಯೂನಿಯನ್ ಡಿಸ್ಯೂನಿಯನ್ ವಿಸಿಯಬಲ್ ಇನ್ವಿಸಿಯಬಲ್ ಇವು ಪ್ರಿಫಿಕ್ಸಸ್ ಅನ್ನು ಬಳಸಿಕೊಂಡೇ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಆಂಟೋನಿಮ್ಸ್ಗಳನ್ನ ಕೇಳ್ತಾರೆ ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಒಂದ್ಸರಿ ನೋಡ್ಕೊಂಡು ಹೋಗಿ ಇನ್ನು ಪ್ರೀವಿಯಸ್ ಇಯರಲ್ಲಿ ಗ್ರಾಮರ್ ಪಾಯಿಂಟಲ್ಲಿ ಯಾವೆಲ್ಲ ಕ್ವೆಶನ್ಸು ಮತ್ತು ಆನ್ಸರ್ಸ್ಗಳನ್ನ ಕೇಳಿದ್ರೆ ಅಂತ ಇಲ್ಲಿ ಇಮೇಜ್ ಅದ ಸೊ ಇವುಗಳನ್ನು ಸಹಿತ ನಾವು ಏನು ಮಾಡೋಣ ಸ್ವಲ್ಪ ನಿಮಗೆ ತೋರಿಸ್ತಾ ಹೋಗ್ತೀನಿ ಅವುಗಳನ್ನು ನೋಡ್ಕೊಳ್ತಾ ಹೋಗ್ರಿ ಎಸ್ ಸೊ ಫಸ್ಟ್ ಇತ್ತು ಇಲ್ಲಿ ಕೊಲೆಗೆಟಿವ್ ವರ್ಡ್ಸ್ಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಎಸ್ ಕೊಲೆಗೆಟಿವ್ ವರ್ಡ್ಗಳನ್ನು ನೋಡಬೇಕಿತ್ತು ಅದರಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಎಸ್ ಸ್ಟ್ರೇಂಜ್ ಅದ ಇಲ್ಲಿ ಏನಾಗ್ತದಪ್ಪ ಅಂದರೆ ಸ್ಟ್ರೇಂಜ್ ಲುಕ್ ಆಗ್ತದೆ ಎರಡು ಸೇಮ್ ಕಂಡೆ ಬರೀಬೇಕು ನೆಕ್ಸ್ಟ್ ಇರ್ತಕ್ಕಂಥದ್ದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಟೂ ಸಿಲೆಬಲ್ ಇದರಲ್ಲಿ ಟೂ ಸಿಲೆಬಲ್ ವರ್ಡ್ ಯಾವುದದ ಆಟಿಟ್ಯೂಡ್ ಟೇಬಲ್ ಟೆಂಪರೇಚರ್ ಫ್ರೆಂಡ್ ಸೊ ಟೇಬಲ್ ಅಂತಕ್ಕಂಥದ್ದು ಟೂ ಸಿಲೆಬಲ್ ವರ್ಡ್ ಸೊ ಗಿವ್ ಒನ್ ವರ್ಡ್ ಕೇಳಿದ್ರು ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಅದ್ರನ್ನ ಏನಂತಾರೆ ಸ್ಕೌಟ್ ಅಂತಾರೆ ಅಪ್ರೋಪ್ರಿಯೇಟಿವ್ ವರ್ಡ್ಸ್ಗಳನ್ನ ತುಂಬಬೇಕಾಗಿತ್ತು ಇಟ್ ವಾಸ್ ಈಸಿ ಟು ಕಾಂಟ್ಯಾಕ್ಟ್ ಯು ಬಿಕಾಸ್ ಐ ಡ್ಯಾಶ್ ಯುವರ್ ಅಡ್ರೆಸ್ ಅಂತಿದೆ ನ್ಯೂ ನ್ಯೂ ಅಂತ ಇಲ್ಲಿ ಏನಾಗಬೇಕಾಗಿತ್ತು ಬರೀಬೇಕು ಐದರಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಈಸ್ ಒನ್ ಸಿಲೆಬಲ್ ಫಾದರ್ ಚಕ್ ಆಫೀಸ್ ಟ್ರಾವೆಲಲ್ಲಿ ಒನ್ ಸಿಲೆಬಲ್ ವರ್ಡ್ ಚಕ್ ನೆಕ್ಸ್ಟ್ ರಜ್ಲಿಂಗ್ದು ಕೊಲ್ಯಾಕೇಟಿವ್ ವರ್ಡ್ ಕೇಳಿದ್ದಾರೆ ಅಲ್ಲಿ ಏನು ಬರೀಬೇಕಾಗಿತ್ತು ಅಂದರೆ ರಜ್ಲಿಂಗ್ ಲೀವ್ಸ್ ಅಂತ ಬರೀಬೇಕು ನೆಕ್ಸ್ಟ್ ಅಪ್ರೋಪ್ರಿಯೇಟಿವ್ ವರ್ಡ್ಸಲ್ಲಿ ಸೊ ಫಸ್ಟಿಗೆ ನಾಟ್ ಬರ್ತದೆ ಸೆಕೆಂಡ್ ನಾಟ್ ಅಂದರೆ ದ ನಾಟ್ ಆಫ್ ದ ರೋಪ್ ವಾಸ್ ಸೋ ಸ್ಟ್ರಾಂಗ್ ದಟ್ ಇಟ್ ಕುಡ್ ನಾಟ್ ಬಿ ರಿಮೂವ್ಡ್ ಬೈ ಅಸ್ ಒನ್ ವರ್ಡ್ ಒಳಗೆ ಕೇಳಿದ್ದಾರೆ ವೆರಿ ಈಗರ್ ಫಾರ್ ನಾಲೆಜ್ ನೆಕ್ಸ್ಟ್ ಒರಾಸಿಯಸ್ ಅಂತ ಕರೀತಾರೆ ರೀಅರೇಂಜ್ ವರ್ಡ್ಸ್ ಮಾಡಬೇಕಾಗಿತ್ತು ಮೀನಿಂಗ್ಫುಲ್ಲಲ್ಲಿ ಏನಾಗ್ತದೆ ಡೋಂಟ್ ಪ್ಲಕ್ ಫ್ಲವರ್ಸ್ ಇನ್ ದ ಗಾರ್ಡನ್ ಅಂತ ಆಗ್ತದೆ ಓಕೆ ನೆಕ್ಸ್ಟ್ ಇಲ್ಲಿ ಒಂದು ಕನ್ವರ್ಸೇಷನ್ಸ್ ಬಗ್ಗೆ ಇತ್ತು ಕ್ವೆಶನ್ಸು ನಿಮಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮಾತ್ರನೇ ನಾನು ಏನು ಮಾಡ್ತೀನಿ ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಇವೆಲ್ಲ ಪ್ರಿವಿಯಸ್ ಇಯರ್ ಬಂದಿದ್ದಿದ್ದಾವೆ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಬೇಕು ಸೊ ರ್ಯಾಪಿಡ್ದು ಕೊಲ್ಯಾಕೇಟಿವ್ ವರ್ಡ್ ಏನಾಗ್ತದೆ ರ್ಯಾಪಿಡ್ ಗ್ರೋತ್ ಅಂತ ಆಗ್ತದೆ ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ಸ್ಗಳನ್ನು ಹಾಕಬೇಕಾಗಿತ್ತು ಶಾರ್ಟ್ ಸ್ಟೋರೀಸ್ ಆರ್ ವೆರಿ ಡ್ಯಾಶ್ ಫಾರ್ ಚಿಲ್ಡ್ರನ್ ಟು ರೀಡ್ ಅಂತದ ಇಂಟ್ರೆಸ್ಟಿಂಗ್ ಅಂತ ಬರಬೇಕು ಇಲ್ಲಿ ಓನ್ಲಿ ಒನ್ ಸಿಲೆಬಲ್ ವರ್ಡ್ ಕೇಳಿದ್ದಾರೆ ರಿಮೇನ್ ಬಿಹೈಂಡ್ ಲಾನ್ ಅರೇಂಜ್ ಅಂತ ಕೇಳಿದ್ದಾರೆ ಲಾನ್ ಅಂತಕ್ಕಂಥದ್ದು ಒನ್ ಸಿಲೆಬಲ್ ವರ್ಡ್ ಆಗದ ನೆಕ್ಸ್ಟ್ ಇಲ್ಲಿ ಕ್ಲೇವರ್ದು ಅಪೋಸಿಟ್ ವರ್ಡ್ಸ್ ಕೇಳಿದ್ದಾರೆ ಸೊ ಕ್ಲೇವರ್ದು ಏನಾಗ್ತದೆ ಡಲ್ ಡನ್ಸ್ ಪುಲಿಶ್ ಅಂತ ಆಗ್ತದೆ ಓಕೆ ನೆಕ್ಸ್ಟ್ ಇಲ್ಲಿನೂ ಕೂಡ ಮೀನಿಂಗ್ಫುಲ್ ಸೆಂಟೆನ್ಸ್ ಕೇಳಿದ್ದಾರೆ ವಾಟ್ ಅ ವಂಡರ್ಫುಲ್ ಪ್ಲೇಸ್ ಇಟ್ ಈಸ್ ಅಂತಲ್ಲಿ ಬರಬೇಕು ಇನ್ನು ನೆಕ್ಸ್ಟ್ ಎಸ್ ಇಲ್ಲಿ ಒನ್ ಸಿಲೆಬಲ್ ವರ್ಡ್ ಅಂತಿದೆ
सो नोड़कोड़ी इनिमी सुप्रीम स्कूल ब्यूटी अंत स्कूल अंत वन सिलेबल वर्ड आगत ले अद सो ले कोलैक्टिव वर्ड्स कद्र एम्फासिस अंत आगत अपोजिट वर्ड्स रेगुलर आलरेडी इर्रेगुलर अंत आगे नेक्स्ट सुटेबल वर्ड हाकु मिस्टर लोकेश इज द डैश अवर कॉलेज अंत सो प्रिंसिपल करेक्टिद फार्मल बरी इदितु प्रिंसिपल अंतकंतदु शब्दद्दु करेक्ट आगिरतक्कंत फॉर्म ओके नेक्स्ट इदु ओंदु मीनिंगफुल आगिरतक्कंत सेंटेंस आगबेकु व्हाट अ ब्यूटीफुल साइट इट इज सो ई तरहद क्वेश्चन्स गळु कूड एनाग्ता इदावे विद्यार्थिगळे निम्म परीक्षेयल्लि बर्ता इदावे नेक्स्ट कन्वर्सेशन्स गळिगे क्वेश्चन्स गळन्नु फॉलो माडबेकागित्तु सो अदेनष्टु मोस्ट इंपॉर्टेंट अल्ल सो इष्टु नानु ಏನು ಮಾಡಿದ್ದೀನಿ ಅಂದ್ರೆ ನಿಮಗೆ ಪ್ರಿವಿಯಸ್ ಇಯರ್ ಗ್ರಾಮರ್ ಕ್ವೆಶ್ಚನ್ಸ್ ಗಳನ್ನ ಮೇನ್ ನಿಮಗೆ ಏನು ಹೋದ ವರ್ಷದ ಎಕ್ಸಾಮ್ ಗಳಲ್ಲಿ ಏನೊಂದು ಗ್ರಾಮರ್ ಕ್ವೆಶ್ಚನ್ಸ್ ಕೇಳಿದ್ರಲ್ಲ ಅವೆಲ್ಲ ಗ್ರಾಮರ್ ಕ್ವೆಶ್ಚನ್ಸ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇವು ನಾನು ನಿಮಗೆ ಆಂಟೋನಿಮ್ಸ್ ಗಳನ್ನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಇವೆಷ್ಟು ವಿರುದ್ಧಾರ್ಥಕ ಪದಗಳು ಇದಾವಲ್ಲ ಇಲ್ಲಿಂದ ನೋಡ್ಕೊಂಡು ಹೋಗಿ ಅಥವಾ ಇತರದು ಇಮೇಜ್ ಗಳನ್ನು ಸಹಿತ ತಗೊಳ್ಳಕ್ಕೆ ಪ್ರಯತ್ನವನ್ನ ಮಾಡಿ ಸೊ ಖಂಡಿತ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ನಿಮಗೆ ಮಾರ್ಕ್ಗಳು ಬರ್ತಾವೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಷನ್ ಅನ್ನು ತಂದು ಕೊಡುತ್ತದೆ ಸೊ ನೆಕ್ಸ್ಟ್ ನಾನು ನಿಮಗೆ ಮತ್ತೆ ಸಿಗ್ತೀನಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರಬಹುದು ಫಿಗರ್ ಆಫ್ ಸ್ಪೀಚ್ ಆಗಿರಬಹುದು ಆಕ್ಟಿವ್ ಮತ್ತು ಪ್ಯಾಸಿವ್ಸ್ ದ ನೆಕ್ಸ್ಟ್ ಗ್ರಾಮರ್ ಗಳ ವಿಡಿಯೋಗಳಲ್ಲಿ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಅಲ್ಲಿ ಇದರ PDF ಗಳನ್ನು ಶೇರ್ ಮಾಡ್ತಾ ಇದ್ದೀವಿ ಸೊ ಜಾಯಿನ್ ಅವರ್ PDF ದ ಜಾಯಿನ್ ಅವರ್ ಟೆಲಿಗ್ರಾಮ್ ಗ್ರೂಪ್ ಫಾರ್ ಯುವರ್ PDF ಕಾಪಿ ಸೊ ನಿಮಗೆ PDF ಕಾಪಿ ಬೇಕು ಅಂತ ಅನ್ಸಿದ್ರೆ ನೀವೇನು ಮಾಡಬಹುದಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯಿನ್ ಆಗಬಹುದು ಅಲ್ಲಿ ನಾವೇನು ಮಾಡ್ತೀವಿ ಇತರದು PDF ಕಾಪಿಗಳನ್ನು ಶೇರ್ ಮಾಡ್ತೀವಿ ಸೊ ಕನ್ನಡದಲ್ಲಿ 73 ಮಾರ್ಕ್ಸ್ ಬಂದಿದೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ 53 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳು ಬಂದಿದಾವೆ ಓಕೆ ಸೇಮ್ ನಾವು ಹೇಳಿದ ಮೆಥಡ್ ಎಲ್ಲ ಅಬೌವ್ ಬಂದಿದಾವೆ ಬಟ್ ಮಿನಿಮಮ್ ನಾವು ನೋಡಿರ್ತಕ್ಕಂಥ ಕ್ವೆಶ್ಚನ್ಸ್ ಏನು ಹೇಳ್ತಾರೆ ಅಂದರೆ 53 ಮಾರ್ಕ್ ಅಂತ ಹೇಳಿದ್ದಾರೆ ಇಂಗ್ಲಿಷ್ನಲ್ಲಿ ಗ್ಯಾರಂಟಿಗೆ 60 ಮಾರ್ಕ್ಸ್ಗಳನ್ನು ನಾವು ನಿಮಗೆ ಕೊಡ್ತೀವಿ ಅಷ್ಟರ ಜವಾಬ್ದಾರಿ ನಮಗದ ಸೊ ನಮಗೆ ಬೇಕಾಗಿರೋದು ನಿಮ್ಮ ಒಂದು ಸಪೋರ್ಟ್ ನೀವೆಷ್ಟು ನಮ್ಮ ಜೊತೆ ಸಪೋರ್ಟ್ ಮಾಡ್ತಿರಲ್ಲ ಅಷ್ಟು ನಾವು ನಿಮಗೆ ಏನು ಮಾಡ್ತೀವಿ ಅಂದರೆ ಖಂಡಿತವಾಗಿ ಗುಡ್ ಕ್ವಾಲಿಟಿ ಮತ್ತು ಎಕ್ಸಾಮ್ಗೆ ಬರ್ತಕ್ಕಂಥ ಅಂಶಗಳನ್ನೇ ನಾವು ನಿಮಗೆ ಏನು ಮಾಡ್ತೀವಿ ಕೊಡ್ತೀವಿ ಮಾಡೆಲ್ ಕ್ವೆಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ ಸೊ ಅವುಗಳನ್ನು ನೋಡಿ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಎಕ್ಸ್ಟ್ರಾಕ್ಸ್ಗಳಿದ್ದಾವೆ ಅವುಗಳನ್ನು ನೋಡಿ ಯಾವ ಏರಿಯಾದು ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿದಾವಲ್ಲ ನಾವು ನಿಮಗೆ ಪೋಸ್ಟ್ ಮಾಡ್ತಾನೆ ಹೋಗ್ತೀವಿ ಜಸ್ಟ್ ನೀವು ನಮಗೆ ಏನು ಮಾಡಬೇಕಪ್ಪ ಅಂದರೆ ಸಪೋರ್ಟನ್ನು ಮಾಡಬೇಕು ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಗ್ರಾಮರ್ನ ಸೆಕೆಂಡಲ್ಲಿ ಇರತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಫಿಗರ್ ಆಫ್ ಸ್ಪೀಚ್ ಆಗಿರ್ಬೋದು ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗಳಲ್ಲಿ ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇಂಪಾರ್ಟೆಂಟ್ ಉದಾಹರಣೆಗಳು ಹೀಗಿರ್ತಾವಲ್ಲ ಅವು ನೋಡಿ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಬಂದೇ ಬರಬೇಕಂತಕ್ಕಂಥ ವಿಡಿಯೋಗಳೊಂದಿಗೆ ಸಿಗ್ತೀನಿ ಬಾಯ್ ಬಾಯ್.